ನಮಸ್ತೆ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿ ಎ ಸಿ ಆರ್ ಟಿ ಇದರ ವತಿಯಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಎನ್ ಟಿ ಎಸ್ ಸಿ ಪರೀಕ್ಷಾ ಸಿದ್ಧತೆ ಸ್ಯಾಟ್ ವಿಭಾಗದ ಮೂರನೇ ಆವೃತ್ತಿಗೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಾನು ಕೃಷ್ಣಮೂರ್ತಿ ಪಿಕೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ನಾವುಂದ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ಶಿಕ್ಷಕ ಇವತ್ತಿನ ಈ ಪ್ರಸ್ತುತಿಯಲ್ಲಿ ಎನ್ ಟಿ ಸಿಯ ಸ್ಯಾಟ್ ವಿಭಾಗದಲ್ಲಿ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳ ವಿಧಗಳನ್ನು ನಮ್ಮ ಈ ವರ್ಷದ ಹತ್ತನೇ ತರಗತಿಯ ಎನ್ ಸಿ ಆರ್ ಟಿ ಮತ್ತು ಸಿ ಬಿ ಎಸ್ ಸಿ ಪುಸ್ತಕಗಳಲ್ಲಿರುವಂತಹ ಕಲಿಕಾಂಶಗಳ ಜೊತೆಗೆ ಸೇರಿಸಿ ಯಾವ್ಯಾವ ಕಲಿಕಾಂಶಗಳಿಂದ ಯಾವ ಥರದ ಪ್ರಶ್ನೆಗಳನ್ನು ಹೆಚ್ಚಾಗಿ ಎನ್ ಟಿ ಎಸ್ ಸಿ ಪರೀಕ್ಷೆಯಲ್ಲಿ ಸ್ಯಾಟ್ ವಿಭಾಗದಲ್ಲಿ ಕೇಳ್ತಾರೆ ಅನ್ನುವುದನ್ನು ಒಂದೊಂದಾಗಿ ನೋಡ್ತಾ ಹೋಗುವಂಥ ಪ್ರಯತ್ನ ಮಾಡ್ತೇನೆ ಸೊ ಮೊದಲು ನಾನು ಈಗ ಆಯ್ಕೆ ಮಾಡಿಕೊಂಡಿರುವಂತಹ ವಿಭಾಗ ಜೀವವಿಜ್ಞಾನ ಜೀವಶಾಸ್ತ್ರದಲ್ಲಿ ಅಥವಾ ಜೀವವಿಜ್ಞಾನದಲ್ಲಿ ಯಾವೆಲ್ಲ ಮುಖ್ಯವಾದ ಕಲಿಕಾಂಶಗಳಿವೆ ಯಾವ್ಯಾವ ಅಧ್ಯಾಯಗಳಿಂದ ಯಾವ ಥರದ ಪ್ರಶ್ನೆಗಳನ್ನು ಯಾವ ಭಾಗಗಳಿಂದ ಪಾಠದ ಭಾಗಗಳಿಂದ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದನ್ನು ಪ್ರಶ್ನೆಗಳನ್ನು ಉದಾಹರಣೆಯನ್ನಾಗಿಟ್ಟುಕೊಂಡು ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಪ್ರಾರಂಭ ಮಾಡುವ ನೋಡಿ ಮೊದಲನೇ ಪ್ರಶ್ನೆ ಇದು ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಅಂತ ಈ ಥರದ ಪ್ರಶ್ನೆಗಳನ್ನು ಕೇಳಿದಾಗ ನಾಲ್ಕು ಆಪ್ಷನ್ಗಳು ನಾಲ್ಕು ಉತ್ತರಗಳಿರ್ತವೆ ಆ ನಾಲ್ಕು ಉತ್ತರಗಳಲ್ಲಿ ಯಾವುದು ಒಂದು ಉತ್ತರ ಆ ಮೂರರಿಂದ ಭಿನ್ನವಾಗಿರುತ್ತದೆ ಸೊ ಅದರಿಂದ ಉಳಿದ ಮೂರಕ್ಕಿರುವಂತಹ ಸಂಬಂಧವನ್ನು ನಾವು ಸಮೀಕರಿಸಿ ಆ ನಾಲ್ಕರಲ್ಲಿ ಯಾವುದು ಆ ಗುಂಪಿಗೆ ಸೇರುವುದಿಲ್ಲ ಅನ್ನುವುದನ್ನು ನೋಡಿ ಅದನ್ನು ಬೇರೆ ಮಾಡುವಂತಹ ಪ್ರಯತ್ನ ಮಾಡಬೇಕು ಸೊ ಈ ನಾಲ್ಕು ಆಪ್ಷನ್ಗಳನ್ನು ನಾವು ನೋಡಿದಾಗ ಮೊದಲನೆಯದು ಎ ಆಪ್ಷನ್ ಅಂಡಾಶಯ ಎರಡನೇದು ಬಿ ಫೆಲೋಪಿಯನ್ ನಾಳ ಮೂರನೇದು ಪ್ರಾಸ್ಟೇಟ್ ಗ್ರಂಥಿ ಮತ್ತು ನಾಲ್ಕನೇದು ಗರ್ಭಾಶಯ ಈ ನಾಲ್ಕು ಕೂಡ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಭಾಗಗಳು ಆದರೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಗಳಲ್ಲಿ ಕಂಡುಬರುವಂಥ ಭಾಗಗಳು ಬೇರೆ ಬೇರೆ ಆಗಿರ್ತವೆ ಸೊ ಇದರಲ್ಲಿ ಅಂಡಾಶಯ ಫೆಲೋಪಿಯನ್ ನಾಳ ಮತ್ತು ಗರ್ಭಾಶಯ ಈ ಮೂರು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳಾದರೆ ಪ್ರೋಸ್ಟೇಟ್ ಗ್ರಂಥಿ ಗಂಡು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಸೇರಿದಂಥ ಭಾಗ ಆದ್ದರಿಂದ ಇಂಥ ಪ್ರಶ್ನೆಗಳಲ್ಲಿ ಅಥವಾ ಈ ಪ್ರಶ್ನೆಯಲ್ಲಿ ಪ್ರೋಸ್ಟ್ರೇಟ್ ಗ್ರಂಥಿ ಮೂರನೇದು ನಮಗೆ ಉತ್ತರ ಆಗ್ತದೆ ಸೊ ಜೀವಶಾಸ್ತ್ರದಲ್ಲಿ ನಮ್ಮ ಬೇರೆ ಬೇರೆ ಪಾಠಗಳಲ್ಲಿ ಅನೇಕ ಭಾಗಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶಗಳಿವೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿವೆ ಹಾಗಾದರೆ ಕಲಿಕಾಂಶಗಳ ಪಟ್ಟಿಯಲ್ಲಿ ಅಥವಾ ನಮ್ಮ ಜೀವಶಾಸ್ತ್ರದ ಅಧ್ಯಾಯಗಳಲ್ಲಿ ಯಾವ ಯಾವ ಭಾಗಗಳಲ್ಲಿ ಇಂಥ ಪ್ರಶ್ನೆಗಳನ್ನು ತೆಗೆಯಬಹುದು ಅನ್ನುವುದನ್ನು ಒಂದು ಸ್ವಲ್ಪ ನೋಡುವಂಥ ಪ್ರಯತ್ನ ಮಾಡುವ ನೋಡಿ ಮೊದಲನೇದಾಗಿ ನ್ಯೂರಾನಿನ ಭಾಗಗಳು ನ್ಯೂರಾನಲ್ಲಿ ಡೆಂಡ್ರೈಟ್ಗಳು ಪೋಷಕಾಯ ಆಕ್ಸಾನ್ ನರತುದಿ ಸಂಸರ್ಗ ಹೀಗೆ ಬೇರೆ ಬೇರೆ ಭಾಗಗಳಿರ್ತವೆ ಸೊ ಆ ಭಾಗಗಳ ಗುಂಪಿನಿಂದ ಒಂದು ಭಾಗವನ್ನು ಪ್ರತ್ಯೇಕಿಸಿ ಆ ಜಾಗದಲ್ಲಿ ಬೇರೆ ಯಾವುದೋ ಒಂದು ಭಾಗವನ್ನು ಹಾಕಿದರೆ ಆಗ ಒಂದು ಪ್ರಶ್ನೆ ರೆಡಿ ಆಗ್ತದೆ ಅಂದರೆ ನ್ಯೂರೋನನ್ನು ಕಲಿಯುವಾಗ ಆ ನ್ಯೂರಾನಲ್ಲಿ ಏನೆಲ್ಲ ಭಾಗಗಳಿವೆ ಆ ಭಾಗಗಳು ನಮಗೆ ಪೂರ್ತಿಯಾಗಿ ಗೊತ್ತಿರಬೇಕು ಎರಡನೇ ಕಾನ್ಸೆಪ್ಟ್ ನೋಡಿ ಸಸ್ಯ ಹಾರ್ಮೋನ್ಗಳು ಸಸ್ಯ ಹಾರ್ಮೋನ್ಗಳು ನಾಲ್ಕು ಥರದ ಹಾರ್ಮೋನ್ಗಳು ಒಟ್ಟಿಗೆ ನಾಲ್ಕು ಉದಾಹರಣೆಗಳು ನಮಗಿರುವುದು ಅದರಲ್ಲಿ ಆಕ್ಸಿನ್ಗಳು ಗಿಬ್ಬರ್ಲಿನ್ಗಳು ಎಬ್ಸಿಸಿ ಅಬ್ಸಿಸಿಕಾಮ್ಲ ಮತ್ತು ಸೈಟೋಕೈನಿನ್ಗಳು ಸೊ ಆ ನಾಲ್ಕು ಸಸ್ಯ ಹಾರ್ಮೋನ್ಗಳಲ್ಲಿ ಮೂರು ಹಾರ್ಮೋನ್ಗಳು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಮತ್ತು ಒಂದು ಹಾರ್ಮೋನ್ ಮಾತ್ರ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಸೊ ಈಗ ಗುಂಪಿಗೆ ಸೇರದ ಪದವನ್ನು ಆರಿಸಿ ಅನ್ನುವ ಪ್ರಶ್ನೆ ಮಾಡಲಿಕ್ಕೆ ಇದು ಭಾಳ ಒಳ್ಳೆಯ ಭಾಗ ಮೂರು ಹಾರ್ಮೋನುಗಳು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ ಒಂದು ಹಾರ್ಮೋನ್ ಕುಂಠಿತಗೊಳಿಸ್ತದೆ ಸೊ ಅದರಿಂದ ಒಂದನ್ನು ಸುಲಭವಾಗಿ ಪ್ರತ್ಯೇಕಿಸಬಹುದು ಇಂತಹ ಭಾಗಗಳು ಪಾಠದಲ್ಲಿ ಎಲ್ಲಿವೆ ಅನ್ನೋದನ್ನು ನಾವು ಗಮನಿಸಿಕೊಳ್ಳಬೇಕು ಆಮೇಲೆ ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿ ಹಾರ್ಮೋನ್ಗಳು ಸಸ್ಯಗಳ ದೇಹದಲ್ಲಿ ಬಿಡುಗಡೆಯಾಗುವ ಮತ್ತು ಪ್ರಾಣಿಗಳ ದೇಹದಲ್ಲಿ ಸೇವಿಸಲ್ಪಡುವಂತಹ ಅನೇಕ ಹಾರ್ಮೋನ್ಗಳ ಪಟ್ಟಿ ನಮ್ಮ ಪಾಠ ಪುಸ್ತಕದಲ್ಲಿದೆ ಅದರಲ್ಲಿ ಸಸ್ಯ ಮತ್ತು ಪ್ರಾಣಿ ಹಾರ್ಮೋನ್ಗಳನ್ನು ಮಿಕ್ಸ್ ಮಾಡಿ ಸೇರಿಸಿಕೊಡುವಂಥ ಪ್ರಶ್ನೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಗಮನಿಸಿಕೊಳ್ಳಿ ನಂತರ ನೆಕ್ಸ್ಟ್ ನೋಡಿ ಜೈವಿಕ ವಿಘಟನೆಗೊಳ್ಳುವ ಮತ್ತು ಜೈವಿಕ ವಿಘಟನೆಗೊಳ್ಳದ ತ್ಯಾಜ್ಯಗಳು ಯಾವುದು ಜೈವಿಕವಾಗಿ ವಿಭಜನೆ ಹೊಂದಿ ಹೋಗ್ತವೆ ಅವು ಜೈವಿಕ ವಿಘಟನೆಗೊಳ್ಳುವ ತ್ಯಾಜ್ಯಗಳು ಉದಾಹರಣೆಗೆ ಮರ ಇರ್ಬೋದು ಅಥವಾ ಹತ್ತಿ ಬಟ್ಟೆ ಸೊ ಇಂಥವೆಲ್ಲ ಜೈವಿಕವಾಗಿ ವಿಘಟನೆಗೊಳ್ಳುತ್ತವೆ ಪ್ಲಾಸ್ಟಿಕ್ಕು ಡಿ ಟಿ ಗಾಜು ಇವೆಲ್ಲ ಜೈವಿಕವಾಗಿ ವಿಘಟನೆಗೊಳ್ಳದ ತ್ಯಾಜ್ಯಗಳು ಸೊ ಇದರಲ್ಲಿ ನಾಲ್ಕು ಅಂಶಗಳನ್ನು ತೆಗೆದು ಇಂಥ ಒಂದು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ನೆಕ್ಸ್ಟ್ ಸಂತಾನೋತ್ಪತ್ತಿ ವಿವಹದ ಭಾಗಗಳು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆಯನ್ನಾಗಲೇ ನೋಡಿದ್ದೇವೆ ನಾವು ಇನ್ನು ಕೊನೆಯದು ನೋಡಿ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಅಂದರೆ ಬೇರೆ ಬೇರೆ ನಾಲ್ಕು ಬೇರೆ ಬೇರೆ ಅಂಗಗಳನ್ನು ಮಿಕ್ಸ್ ಮಾಡಿ ಆ ನಂತರ ಒಂದು ಪ್ರಶ್ನೆ ಮಾಡಲಿಕ್ಕೆ ಸೊ ಈ ಭಾಗಗಳಲ್ಲಿ ಜೀವಶಾಸ್ತ್ರದಲ್ಲಿ ಅವಕಾಶ ಇದೆ ಅಂತ ಅದರಿಂದ ಇಂಥ ಪ್ರಶ್ನೆಗಳನ್ನು ಈ ಭಾಗದಿಂದ ನಿರೀಕ್ಷಿಸಿ ಅಂದುಕೊಳ್ತಾ ನಾನು ಮುಂದಿನ ಪ್ರಶ್ನೆ ತಗೊಳ್ತೇನೆ ಈ ಪ್ರಶ್ನೆ ನೋಡಿ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಸೊ ಇಲ್ಲಿ ಕೆಲವು ಭಾಗಗಳು ಹಾಗೆ ಅವುಗಳಿಗೆ ಸಂಬಂಧಪಟ್ಟಾಗಿ ಒಂದು ವಾಕ್ಯ ಎರಡರ ಜೋಡಿ ಇದೆ ಅದು ಒಂದು ಭಾಗ ಅಥವಾ ಒಂದು ಕಾರ್ಯ ಆಗಿರ್ಬೋದು ಅಥವಾ ಒಂದು ಭಾಗ ಅಥವಾ ಅದರ ಬೇರೆ ಯಾವುದೋ ಒಂದು ವಿವರಣೆ ಆಗಿರ್ಬೋದು ಸೊ ಅವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅನ್ನುವಂಥ ಪ್ರಶ್ನೆ ಇದು ಎರಡನೇ ಥರದ ಪ್ರಶ್ನೆ ಪರೀಕ್ಷೆಯಲ್ಲಿ ಬರುವಂಥದ್ದು ಸೊ ಇದರಲ್ಲಿ ನಾಲ್ಕು ಭಾಗಗಳನ್ನು ಕೊಟ್ಟಿದ್ದಾರೆ ಅನುಮಸ್ತಿಷ್ಕ ಸಂಸರ್ಗ ಅಪಧಮನಿ ಮತ್ತು ವಿಲ್ಲೈ ಅಂತ ನಾಲ್ಕು ಭಾಗ ಇದೆ ಸೊ ಆ ಭಾಗಕ್ಕೆ ಸಂಬಂಧಪಟ್ಟಾಗಿ ಒಂದೊಂದು ಇನ್ಫಾರ್ಮೇಶನ್ ಮುಂದೆ ಕೊಟ್ಟಿದ್ದಾರೆ ನೋಡಿ ಅನುಮಸ್ತಿಷ್ಕ ಅನೈಚ್ಛಿಕ ಚಟುವಟಿಕೆಗಳ ನಿಯಂತ್ರಣ ಅಂತ ಕೊಟ್ಟಿದ್ದಾರೆ ಅದರ ಕಾರ್ಯವನ್ನು ಕೊಟ್ಟಿದ್ದಾರೆ ಬಟ್ ಅದು ಸರಿಯಾದ ಜೋಡಿ ಅಲ್ಲ ಯಾಕೆಂದರೆ ಅನುಮಸ್ತಿಷ್ಕದ ಕಾರ್ಯ ದೇಹದ ಸಮತೋಲನವನ್ನು ಕಾಪಾಡುವುದು ಅಂತ ಸೊ ಅದರಿಂದ ಮೊದಲನೇ ಜೋಡಿ ನಮಗೆ ಕೆಲಸಕ್ಕೆ ಬರುವುದಿಲ್ಲ ಎರಡನೇ ಜೋಡಿ ನೋಡಿ ಸಂಸರ್ಗ ಎರಡು ನ್ಯೂರಾನ್ಗಳ ನಡುವಿನ ಖಾಲಿ ಜಾಗ ಅಂತ ಸೊ ಇದು ಸರಿಯಾದ ಉತ್ತರ ಈ ಪ್ರಶ್ನೆಗೆ ಎರಡು ನ್ಯೂರಾನ್ಗಳ ನಡುವಿನ ಖಾಲಿ ಜಾಗವನ್ನು ರಾಸಾಯನಿಕವಾಗಿ ವಸ್ತುಗಳನ್ನು ಹೊಂದಿರುವ ಖಾಲಿ ಜಾಗವನ್ನು ಸಂಸರ್ಗ ಅಂತ ಕರಿತೇವೆ ಮೂರನೇದು ನೋಡಿ ಆಪ್ಷನ್ ನೋಡಿ ಅಪಧಮನಿ ಹೃದಯಕ್ಕೆ ರಕ್ತ ತರುವ ರಕ್ತನಾಳ ಇದು ಕೂಡ ತಪ್ಪಾಗಿದೆ ಯಾಕೆಂದರೆ ಅಪಧಮನಿ ಹೃದಯದಿಂದ ರಕ್ತವನ್ನು ಕೊಂಡೊಯ್ತದೆ ನಾಲ್ಕನೇದು ಡಿ ವಿಲ್ಲೈ ರಕ್ತ ಶೋಧಿಸಲ್ಪಡುವ ಹೃದಯದ ಭಾಗ ಅಂತ ಇದೆ ಇದು ಕೂಡ ಆಪ್ಷನ್ ತಪ್ಪು ಯಾಕೆಂದರೆ ವಿಲ್ಲೈ ನಮ್ಮ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವಂಥ ಸಣ್ಣ ಕರುಳಿನ ಭಾಗ ಆದ್ದರಿಂದ ನಾಲ್ಕನೇದು ಕೂಡ ಆಪ್ಷನ್ ತಪ್ಪಾಗ್ತದೆ ಸೊ ಎರಡನೇ ಆಪ್ಷನ್ ಬಿ ಸೊ ಹೀಗೆ ಜೀವಶಾಸ್ತ್ರದ ಕಲಿಕಾಂಶಗಳಲ್ಲಿ ಭಾಗಗಳು ಮತ್ತು ಕಾರ್ಯಗಳು ಮುಖ್ಯವಾಗಿ ನಾವು ಪ್ರಶ್ನೆಗಳಲ್ಲಿ ಗಮನಿಸುವಂಥದ್ದು ಭಾಗಗಳು ಮತ್ತು ಅವುಗಳ ಕಾರ್ಯಗಳು ನಮಗೆ ಎಲ್ಲೆಲ್ಲ ಸಿಗ್ತವೆ ಅನ್ನೋದನ್ನು ನಾವೊಂದು ಪಟ್ಟಿ ಮಾಡಿ ಅದನ್ನು ಸ್ವಲ್ಪ ಗಮನಿಸಬೇಕು ನೋಡಿ ಒಂದೊಂದಾಗಿ ಮೊದಲನೇದು ಜೀರ್ಣಾಂಗ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ಸೊ ಈ ಪ್ರಶ್ನೆಯನ್ನು ಈ ಕಾನ್ಸೆಪ್ಟನ್ನು ನಾವು ಲೆಕ್ಕಕ್ಕೆ ತಗೊಂಡಾಗ ಜೀರ್ಣಾಂಗ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ಜೀರ್ಣಾಂಗ ವ್ಯೂಹದಲ್ಲಿ ನೆಕ್ಸ್ಟ್ ನೋಡಿ ಅದರಲ್ಲಿ ಉತ್ಪತ್ತಿಯಾಗುವಂಥ ಬೇರೆ ಬೇರೆ ಕಿಣ್ವಗಳು ಮತ್ತು ಕಾರ್ಯಗಳು ಲಾಲಾ ರಸದಿಂದ ಪ್ರಾರಂಭ ಆಗಿ ಸಣ್ಣ ಕರುಳಿನವರೆಗೆ ಬೇರೆ ಬೇರೆ ರೀತಿಯ ಕಿಣ್ವಗಳು ಉತ್ಪತ್ತಿ ಆಗ್ತವೆ ಆ ಕಿಣ್ವಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಡೆಸ್ತವೆ ದೇಹದಲ್ಲಿ ಜೀರ್ಣಕ್ರಿಯೆಗಳನ್ನು ನಡೆಸ್ತವೆ ಸೊ ಆ ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳ ಜೋಡಿಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ನೆಕ್ಸ್ಟ್ ಪ್ರಶ್ನೆ ನೋಡಿ ಉಸಿರಾಟ ಕ್ರಿಯೆಯ ವಿಧಗಳು ಮತ್ತು ಉತ್ಪನ್ನಗಳು ಉಸಿರಾಟ ಕ್ರಿಯೆಯ ವಿಧಗಳು ಮೂರು ವಿಧಗಳು ಉಸಿರಾಟ ಕ್ರಿಯೆಯಲ್ಲಿ ವಾಯುವಿಕ ಅವಾಯುವಿಕ ಮತ್ತು ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯಾಗುವ ಉಸಿರಾಟ ಕ್ರಿಯೆ ಅದರಲ್ಲಿ ಬೇರೆ ಬೇರೆ ಉತ್ಪನ್ನಗಳಿವೆ ವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆದರೆ ಅವಾಯುವಿಕ ಉಸಿರಾಟದಲ್ಲಿ ಈಥೈಲ್ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಶಕ್ತಿ ಬಿಡುಗಡೆ ಆಗ್ತದೆ ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪತ್ತಿಯಾಗುವಂಥ ಉಸಿರಾಟ ಕ್ರಿಯೆಯಲ್ಲಿ ಲ್ಯಾಕ್ಟಿಕ್ ಆಮ್ಲದ ಜೊತೆಗೆ ಎಲ್ಲ ಶಕ್ತಿ ಬಿಡುಗಡೆ ಆಗ್ತದೆ ಸೊ ಹೀಗೆ ಬೇರೆ ಬೇರೆ ರಾಸಾಯನಿಕ ಉಸಿರಾಟ ಕ್ರಿಯೆಯ ವಿಧಗಳು ಮತ್ತು ಉತ್ಪನ್ನಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ ಅವುಗಳನ್ನು ಒಂದು ಭಾಗದಲ್ಲಿ ನಾವು ಪಟ್ಟಿ ಮಾಡಬೇಕು ಹಾಗೆ ನಾಲ್ಕನೇ ಅಂಶ ಗಮನಿಸಿ ರಕ್ತದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ರಕ್ತದಲ್ಲಿ ಪ್ಲಾಸ್ಮಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ರಕ್ತದ ಕಿರು ತಟ್ಟೆಗಳು ಈಗ ಬೇರೆ ಬೇರೆ ಭಾಗ ಇದೆ ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತವೆ ಜೋಡಿ ಪ್ರಶ್ನೆಯನ್ನು ಮಾಡುವುದಕ್ಕೆ ಬಹಳ ಉತ್ತಮವಾದಂಥ ಒಂದು ಕಾನ್ಸೆಪ್ಟ್ ಇದು ಪಾಠದ ಭಾಗ ಆಮೇಲೆ ಹೃದಯದ ರಕ್ತನಾಳಗಳು ಮತ್ತು ಕಾರ್ಯಗಳು ಹೃದಯದಿಂದ ರಕ್ತವನ್ನು ದೇಹದ ಬೇರೆ ಬೇರೆ ಭಾಗಗಳಿಗೆ ಕೊಂಡೊಯ್ಯುವ ಜೊತೆಗೆ ದೇಹದ ಬೇರೆ ಬೇರೆ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ವಾಪಸ್ ತರುವಂಥ ಅನೇಕ ರಕ್ತನಾಳಗಳು ನಮ್ಮ ದೇಹದಲ್ಲಿವೆ ಅವುಗಳ ಕಾರ್ಯಗಳನ್ನು ಜೋಡಿ ಪ್ರಶ್ನೆಯಲ್ಲಿ ಕೊಡುವಂಥ ಸಾಧ್ಯತೆಗಳು ಬರ್ತವೆ ಆಮೇಲೆ ಮಿದುಳಿನ ಭಾಗಗಳು ಮತ್ತು ಕಾರ್ಯಗಳು ಮಾನವನ ಮಿದುಳಿನ ಬೇರೆ ಬೇರೆ ಭಾಗಗಳು ಮತ್ತು ಅವು ನಿರ್ವಹಿಸುವಂಥ ಕಾರ್ಯಗಳು ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಆಮೇಲೆ ಮಿಡುಲ ಅಬ್ಲೊಂಗೇಟ ಈ ಥರದ ಬೇರೆ ಬೇರೆ ಭಾಗಗಳು ಏನು ಕಾರ್ಯಗಳನ್ನು ಮಾಡ್ತವೆ ಅನ್ನೋದನ್ನು ನೆನಪಿನಲ್ಲಿಟ್ಕೋಬೇಕು ಆಮೇಲೆ ಅದೇ ಪಾಠದಲ್ಲಿ ಗ್ರಂಥಿಗಳು ಮತ್ತು ಅವುಗಳಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನ್ಗಳು ಆಮೇಲೆ ಹಾರ್ಮೋನ್ಗಳು ಮತ್ತು ಅವುಗಳು ನಡೆಸುವಂಥ ನಮ್ಮ ದೇಹದಲ್ಲಿ ನಡೆಸುವಂಥ ಕಾರ್ಯಗಳು ಸೊ ಇವುಗಳೆಲ್ಲ ಜೋಡಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಬಹಳ ಉತ್ತಮವಾದ ಪಾಠದ ಭಾಗಗಳು ಬಹಳ ಉತ್ತಮವಾದ ಕಾನ್ಸೆಪ್ಟ್ಗಳು ನೆಕ್ಸ್ಟ್ ಸಂತಾನೋತ್ಪತ್ತಿ ಪಾಠಕ್ಕೆ ಬಂದರೆ ಜೀವಿಗಳು ಮತ್ತು ಅವುಗಳ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು ಸೊ ಈ ಪ್ರಶ್ನೆಗಳಿಂದ ಜೋಡಿ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಬರ್ತದೆ ಆಮೇಲೆ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ಗಂಡು ಸಂತಾನೋತ್ಪತ್ತಿ ವ್ಯೂಹ ಬೇರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಬೇರೆ ಅದರ ಬೇರೆ ಬೇರೆ ಭಾಗಗಳ ಕಾರ್ಯಗಳು ಬೇರೆ ಬೇರೆ ಇರ್ತವೆ ಆಮೇಲೆ ಮೆಂಡಲ್ರ ಪ್ರಯೋಗಗಳು ಮತ್ತು ಸಸ್ಯಗಳ ಅನುಪಾತ ಏಕತಳೀಕರಣ ಮತ್ತು ದ್ವಿತಳೀಕರಣ ಎರಡು ಪ್ರಯೋಗಗಳು ನಮ್ಮ ಅನುವಂಶೀಯತೆ ಪಾಠದಲ್ಲಿ ಬರ್ತವೆ ಬೇರೆ ಬೇರೆ ಸಸ್ಯಗಳ ಅನುಪಾತವನ್ನು ನಾವು ಆ ಪ್ರಯೋಗಗಳಲ್ಲಿ ಗಮನಿಸಿದ್ದೇವೆ ಆಮೇಲೆ ಅದೇ ಪಾಠದಲ್ಲಿ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಅವಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳು ಬರ್ತವೆ ಸೊ ಇವೆಲ್ಲ ಕೂಡ ಸರಿಯಾದ ಜೋಡಿ ಗುರುತಿಸಿ ಅನ್ನುವಂಥ ಪ್ರಶ್ನೆಯನ್ನು ರೂಪಿಸುವುದಕ್ಕೆ ಬಹಳ ಉತ್ತಮವಾದ ಭಾಗಗಳು ಅನ್ನುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಸೊ ಈ ಪ್ರಶ್ನೆ ನೋಡಿ ನಮ್ಮ ಹಿಂದಿನ ಎರಡು ವಿಡಿಯೋಗಳಲ್ಲಿ ಗಮನಿಸಿದಿರಿ ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಇವುಗಳಲ್ಲಿ ಯಾವ ಕಾರ್ಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಅನ್ನುವ ಪ್ರಶ್ನೆ ಕೇಳಿದ್ದಾರೆ ಪಟ್ಟಿ ಒಂದರಲ್ಲಿ ಮಾನವನ ಮಿದುಳಿನ ಬೇರೆ ಬೇರೆ ಭಾಗಗಳಿವೆ ಬಟ್ ಆರು ಭಾಗಗಳನ್ನು ಕೊಟ್ಟಿದ್ದಾರೆ ಮಹಾಮಸ್ತಿಷ್ಕ ಹೈಪೋಥಲಾಮಸ್ ಮಧ್ಯಮಿದುಳು ಅನುಮಸ್ತಿಷ್ಕ ಪಾನ್ಸ್ ಮತ್ತು ಮೆಡುಲಾ ಅಬ್ಲಾಂಗೇಟ ಅಂತ ಭಾಗಗಳಿವೆ ಬಟ್ ಎರಡನೇದರಲ್ಲಿ ಅದರ ಕಾರ್ಯಗಳಿದೆ ಯಾವ ಕಾರ್ಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಒಂದೊಂದಾಗಿ ಓದ್ಕೊತಾ ಬರಬೇಕು ನಾವು ಮೊದಲನೇದು ಎ ಮಹಾಮಸ್ತಿಷ್ಕ ಕಲ್ಪನೆ ಮತ್ತು ಭಾವನೆಗಳ ಕೇಂದ್ರ ಸೊ ಈ ಜೋಡಿ ಸರಿಯಾಗಿದೆ ಸರಿಯಾಗಿ ಹೊಂದಿಸಿ ಬರೆದಿದ್ದಾರೆ ಇದನ್ನು ಎರಡನೇ ಜೋಡಿ ಹೈಪೋಥಲಾಮಸ್ ರಕ್ತದ ಒತ್ತಡದ ನಿಯಂತ್ರಣ ಅಂತ ಇದು ಸರಿಯಾದಂತಹ ಜೋಡಿ ಅಲ್ಲ ಆಮೇಲೆ ಸಿ ಮಧ್ಯದ ಮಿದುಳು ಉಸಿರಾಟ ನಿಯಂತ್ರಿಸುತ್ತದೆ ಇಲ್ಲ ಇದು ಪಾನ್ಸನೇ ಕೆಲಸ ಉಸಿರಾಟ ನಿಯಂತ್ರಿಸುವುದು ಆದ್ದರಿಂದ ಸರಿಯಾದ ಜೋಡಿ ಆಗಿ ಕಾಣ್ತಾ ಇಲ್ಲ ಅದು ಆಮೇಲೆ ಡಿ ನೋಡಿ ಅನುಮಸ್ತಿಷ್ಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಹಾಗೂ ಹೊಂದಾಣಿಕೆ ಮಾಡುತ್ತದೆ ಇದು ಸರಿಯಾದ ಉತ್ತರ ಯಾಕೆಂದರೆ ಅನುಮಸ್ತಿಷ್ಕ ದೇಹದ ಸ್ನಾಯುಗಳ ಚಲನೆ ಅಂದರೆ ದೇಹದ ಸಮತೋಲನವನ್ನು ಕಾಪಾಡುವಂಥ ಮಿದುಳಿನ ಭಾಗ ಈ ಪಾನ್ಸ್ ತಲೆ ಮತ್ತು ಕತ್ತಿನ ಪರಾವರ್ತಿತ ಚಲನೆ ಸೊ ಮಧ್ಯ ಮಿದುಳಿನ ಕಾರ್ಯ ಪಾನ್ಸ್ ಜೊತೆಗೆ ಸೇರಿದೆ ಅದರಿಂದ ಇದು ಸರಿಯಾದ ಜೋಡಿಯಲ್ಲ ಅಂತ ಎಫ್ ನೋಡಿ ಮಿಡಿಲ್ಲ ಅಬ್ಲಾಂಗೇಟ ಶರೀರದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಇದು ಕೂಡ ಸರಿಯಾದ ಜೋಡಿಯಲ್ಲ ಮಿಡುಲ್ ಅಬ್ಲಾಂಗೇಟ ಅನೈಚ್ಛಿಕ ಕಾರ್ಯಗಳನ್ನು ನಿಯಂತ್ರಿಸುವಂತಹ ಮಿದುಳಿನ ಭಾಗ ಸೊ ಈ ಆರನ್ನು ನೋಡಿದಾಗ ನಮಗೂ ಗೊತ್ತಾಗುವುದು ಎರಡು ಮಾತ್ರ ಸರಿ ಇದೆ ಒಂದು ಎ ಮಹಾಮಸ್ತಿಷ್ಕ ಅದರ ಜೋಡಿ ಸರಿಯಾಗಿದೆ ಮತ್ತು ನಾಲ್ಕನೆಯದು ಡಿ ಅನುಮಸ್ತಿಷ್ಕ ಅದರ ಜೋಡಿ ಸರಿಯಾಗಿದೆ ಸೊ ಇದನ್ನು ಹೊಂದಿಸಿ ಬರೆದಾಗ ನಮಗೆ ಸಿಗುವಂತಹ ಉತ್ತರ ಎರಡು ಎ ಮತ್ತು ಡಿ ಮಾತ್ರ ಸೊ ಇದು ಒಂದು ಥರದ ಹೊಂದಿಸಿ ಬರೆಯಿರಿ ಆದರೆ ಇದು ಮತ್ತೊಂದು ಥರದ್ದು ಸೊ ಇದನ್ನು ಕೂಡ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಗಮನಿಸಿ ಅಂತ ಸೊ ಇಲ್ಲಿ ಪಟ್ಟಿ ಒಂದರಲ್ಲಿ ಗರ್ಭಾವಸ್ಥೆ ಅಂಡೋತ್ಪತ್ತಿ ಪ್ರಸವ ಗರ್ಭಧಾರಣೆ ನಾಲ್ಕು ಅಂಶಗಳಿವೆ ಪಟ್ಟಿ ಎರಡರಲ್ಲಿ ಗರ್ಭಕೋಶದಿಂದ ಶಿಚುವಿನ ಜನನ ಅಂಡ ಮತ್ತು ವೀರ್ಯದ ಸಮ್ಮಿಲನದಿಂದ ಉಂಟಾದ ಯುಗ್ಮಜ ಗ್ರಾಫಿಯನ್ ಕೋಶದಿಂದ ಅಂಡಗಳ ಬಿಡುಗಡೆ ಗರ್ಭ ಮತ್ತು ಜನನ ನಡುವಿನ ಅವಧಿ ಮತ್ತು ಗರ್ಭಪಾತ ಈಗ ಐದು ಅಂಶಗಳಿವೆ ಇದನ್ನು ಒಂದ್ರ ಜೊತೆಗೊಂದಿಗೆ ನಾವೀಗ ಹೊಂದಿಸಿ ಬರೀಬೇಕು ನೋಡಿ ಗರ್ಭಾವಸ್ಥೆ ಗರ್ಭಾವಸ್ಥೆ ಅಂದರೆ ಗರ್ಭ ಮತ್ತು ಜನನದ ನಡುವಿನ ಅವಧಿಯನ್ನು ಹೇಗೆ ನಾಲ್ಕು ಸರಿಯಾದ ಉತ್ತರ ಬಿ ಅಂಡೋತ್ಪತ್ತಿ ಅಂದರೆ ಗ್ರಾಫಿಯನ್ ಕೋಶದಿಂದ ಅಂಡಗಳ ಬಿಡುಗಡೆ ಬಿಗೆ ಮೂರು ಸರಿಯಾದ ಉತ್ತರ ಸಿ ನೋಡಿ ಪ್ರಸವ ಇದು ಗರ್ಭಕೋಶದಿಂದ ಶಿಶುವಿನ ಜನನ ಒಂದನೇ ಆಪ್ಷನ್ನಿಗೆ ಸರಿ ಇದೆ ನಾಲ್ಕನೇದು ಡಿ ಗರ್ಭಧಾರಣೆ ಇದು ಅಂಡ ಮತ್ತು ವೀರ್ಯನದ ಸಮ್ಮಿಲನದಿಂದ ಉಂಟಾದ ಯುಗ್ಮಜಾನ್ ಸೊ ಈ ನಾಲ್ಕನ್ನು ಹೊಂದಿಸಿ ಬರೆದಾಗ ನಮಗೆ ಸಿಗುವಂತಹ ಉತ್ತರ ಆಪ್ಷನ್ ನಾಲ್ಕನೇದು ಎಗೆ ನಾಲ್ಕು ಉತ್ತರ ಬಿಗೆ ಮೂರು ಸಿ ಗೆ ಒಂದು ಹಾಗೆ ಡಿಗೆ ಎರಡು ಸೊ ಹೀಗೆ ಬೇರೆ ಬೇರೆ ಜೀವಶಾಸ್ತ್ರದ ಅಧ್ಯಾಯಗಳಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರುವಂತಹ ಭಾಗಗಳು ಇದು ನಾವು ಹಿಂದೆ ಜೋಡಿ ಪ್ರಶ್ನೆಯಲ್ಲಿ ನೋಡಿದಂತಹ ಭಾಗಗಳೇ ಜೀರ್ಣಾಂಗ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳು ರಕ್ತದ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಮಿದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಗ್ರಂಥಿಗಳು ಮತ್ತು ಹಾರ್ಮೋನ್ಗಳು ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಇವಿಷ್ಟನ್ನು ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಜೀವಶಾಸ್ತ್ರದಲ್ಲಿ ಇಟ್ಕೋಬೇಕು ಈ ಭಾಗಗಳಿಂದ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನು ಸುಲಭವಾಗಿ ರಚನೆ ಮಾಡತಕ್ಕಂಥ ಎಲ್ಲ ಅವಕಾಶಗಳು ಇವೆ ಅಂದ್ಕೊಳ್ತಾ ನಾನು ಮುಂದಿನ ಪ್ರಶ್ನೆ ಹೋಗ್ತೇನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಸೊ ಇದು ಹೇಳಿಕೆಗಳು ಮತ್ತು ಎರಡು ಹೇಳಿಕೆಗಳ ನಡುವಿನ ಸಂಬಂಧವನ್ನು ಗುರುತಿಸುವುದು ಅದರ ಜೊತೆಗೆ ಹೇಳಿಕೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಕಾರಣ ಅಥವಾ ಸಮರ್ಥನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಎರಡು ಥರದ ಪ್ರಶ್ನೆಗಳು ಈ ಭಾಗದಲ್ಲಿ ಬರ್ತವೆ ಇದು ಒಂದನೇ ಥರದ ಪ್ರಶ್ನೆ ಎರಡೂ ಕೂಡ ಹೇಳಿಕೆಗಳಿವೆ ಗಮನಿಸಿ ಆಕ್ಸಿನ್ಗಳು ಮುಂಚಿತವಾಗಿ ಹಣ್ಣು ಮತ್ತು ಎಲೆ ಉದುರುವುದನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಹೇಳಿಕೆ ಬಿ ಅಬ್ಸಿಸಿಕ್ ಆಮ್ಲ ಬೀಜ ಮೊಳೆಯುವುದನ್ನು ಉತ್ತೇಜಿಸುತ್ತದೆ ಎರಡು ಹೇಳಿಕೆಗಳು ಸಸ್ಯ ಹಾರ್ಮೋನುಗಳ ಮೇಲಿವೆ ಇದರಲ್ಲಿ ಕೊಟ್ಟಿರುವಂಥ ಆಕ್ಸಿನ್ ಅನ್ನುವ ಹಾರ್ಮೋನು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಂದರೆ ಅದು ಎಲೆ ಉದುರುವುದನ್ನು ಹಣ್ಣು ಉದುರುವುದನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಆ ದೃಷ್ಟಿಯಲ್ಲಿ ಅವಲೋಕನ ಮಾಡಿದಾಗ ಹೇಳಿಕೆ ಎ ಸರಿಯಾಗಿದೆ ಅದು ಹೇಳಿಕೆ ಬಿ ಅಲ್ಲಿ ಆಬ್ಸಿಸಿಕ್ ಆಮ್ಲ ಕೊಟ್ಟಿದ್ದಾರೆ ಅದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಆ ಹಾರ್ಮೋನು ಆದ್ದರಿಂದ ಅದು ಬೀಜ ಮೊಳೆಯುವುದನ್ನು ಉತ್ತೇಜಿಸುತ್ತದೆ ಅನ್ನುವುದು ತಪ್ಪು ಕಲ್ಪನೆ ಅಥವಾ ತಪ್ಪು ಹೇಳಿಕೆ ಆದ್ದರಿಂದ ಒಂದು ಸರಿ ಇದೆ ಒಂದು ತಪ್ಪಿದೆ ಎ ಸರಿ ಆದರೆ ಬಿ ತಪ್ಪು ಉತ್ತರ ಸೊ ಇದು ಒಂದು ಥರದ ಪ್ರಶ್ನೆ ಎರಡೂ ಕೂಡ ಹೇಳಿಕೆಗಳಿರ್ತವೆ ಎರಡು ಹೇಳಿಕೆಗಳನ್ನು ಓದಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಥವಾ ಎರಡು ಸರಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಒಂದು ಎರಡನೇ ಥರದ ಪ್ರಶ್ನೆಗಳು ಇದನ್ನು ಸ್ವಲ್ಪ ಬದಲಾಯಿಸಿ ಕೇಳುವುದಾದರೆ ಒಂದು ಹೇಳಿಕೆ ಮತ್ತು ಒಂದು ನಿರ್ಧಾರ ಎರಡು ಬೇರೆ ಬೇರೆ ಇದೆ ಇದರಲ್ಲಿ ಹೇಳಿಕೆ ಪಿ ಮತ್ತು ನಿರ್ಧಾರ ಕ್ಯೂಗಳನ್ನು ಓದಿ ಕೆಳಗೆ ಕೊಟ್ಟಿರುವ ಸರಿಯಾದ ಆಯ್ಕೆಯನ್ನು ಆರಿಸಿ ಹೇಳಿಕೆ ಪಿ ಹೇಳ್ತದೆ ಓಝೋನ್ ಪದರದ ನಾಶವು ವಾಯು ಮಾಲಿನ್ಯದ ಒಂದು ಗಂಭೀರ ಪರಿಣಾಮ ಅದಕ್ಕೆ ನಿರ್ಧಾರ ಇದೆ ಕ್ಯೂ ಏನು ಹೇಳ್ತದೆ ಅಂದರೆ ಸಿ ಎಫ್ ಸಿ ಸಹಿತ ರೆಫ್ರಿಜರೇಟರ್ಗಳ ಬಳಕೆಯನ್ನು ಉತ್ತೇಜಿಸಬೇಕು ಈಗ ಹೇಳಿಕೆ ಓಝೋನ್ ಪದರದ ನಾಶ ವಾಯು ಮಾಲಿನ್ಯದ ಒಂದು ಗಂಭೀರ ಪರಿಣಾಮ ಇದೆಲ್ಲರೂ ಒಪ್ಪತಕ್ಕಂಥದ್ದು ಹೇಳಿಕೆ ಪಿ ಹೇಳಿಕೆ ಸರಿಯಾಗಿದೆ ಎರಡನೇದು ಸಿ ಎಫ್ ಸಿ ರಹಿತ ರೆಫ್ರಿಜಿರೇಟರ್ಗಳ ಬಳಕೆಯನ್ನು ಉತ್ತೇಜಿಸಬೇಕು ಓಝೋನ್ ಪದರದ್ದೇ ನಾಶಕ್ಕೆ ಕಾರಣ ಆಗುವಂತಹ ರಾಸಾಯನಿಕ ವಸ್ತುಗಳನ್ನು ಸಿ ಎಫ್ ಸಿಗಳು ಅಂತ ಕರಿತೇವೆ ರೆಫ್ರಿಜಿರೇಟರ್ಗಳು ಆ ಸಿ ಎಫ್ ಸಿಗಳನ್ನು ಉತ್ಪತ್ತಿ ಮಾಡ್ತವೆ ಆದ್ದರಿಂದ ಸಿ ಎಫ್ ಸಿ ಬಳಸದೇ ಇರುವಂತಹ ಸಿ ಎಫ್ ಸಿ ರಹಿತ ರೆಫ್ರಿಜರೇಟರ್ಗಳ ಬಳಕೆಯನ್ನು ಉತ್ತೇಜಿಸುವುದರಿಂದ ನಾವು ಓಝೋನ್ ಪದರದ ನಾಶವನ್ನು ತಡೆಗಟ್ಟಬಹುದು ಅನ್ನುವುದು ಇಡೀ ಪ್ರಶ್ನೆಯ ಒಟ್ಟ ಅರ್ಥ ಆದ್ದರಿಂದ ಹೇಳಿಕೆ ಪಿ ಸರಿಯಾಗಿದೆ ಆ ಹೇಳಿಕೆಗೆ ಸರಿಯಾದ ನಿರ್ಧಾರ ಕ್ಯೂನಲ್ಲಿದೆ ಅಂತ ಅದರಿಂದ ಆಪ್ಷನ್ ನಮಗೆ ಡಿ ಆಗ್ತದೆ ಪಿ ಸರಿಯಾಗಿದೆ ಮತ್ತು ಕ್ಯೂ ಸರಿಯಾದ ನಿರ್ಧಾರ ಡಿ ಆಪ್ಷನ್ ಇದಕ್ಕೆ ಪಿ ಸರಿಯಾಗಿದೆ ಮತ್ತು ಕ್ಯೂ ಸರಿಯಾದ ನಿರ್ಧಾರ ಸೊ ಹೇಳಿಕೆ ಮತ್ತು ನಿರ್ಧಾರಗಳು ಅಥವಾ ಹೇಳಿಕೆ ಮತ್ತು ಕಾರಣಗಳು ಇದನ್ನು ಕೇಳುವಂತಹ ಅನೇಕ ಪಾಠಭಾಗಗಳು ನಮ್ಮ ಜೀವಶಾಸ್ತ್ರದಲ್ಲಿ ಬರ್ತವೆ ವೈಜ್ಞಾನಿಕವಾಗಿ ಕಾರಣಗಳನ್ನು ಕೊಡುವುದು ಅಥವಾ ಹೇಳಿಕೆಗಳನ್ನು ಸಮರ್ಥಿಸುವುದು ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸುವುದು ಬೇರೆ ಬೇರೆ ದೇಹದ ಭಾಗಗಳನ್ನು ಅವುಗಳ ಕಾರ್ಯಗಳೊಂದಿಗೆ ಸಂಬಂಧೀಕರಿಸುವುದು ಹೀಗೆ ಬೇರೆ ಬೇರೆ ಥರದ ಭಾಗಗಳನ್ನು ಪ್ರಶ್ನೆಗಳನ್ನಾಗಿ ಪರಿವರ್ತಿಸಿ ಸ್ಯಾಟ್ಸ್ನಲ್ಲಿ ಕೇಳುವಂಥ ಅವಕಾಶಗಳಿವೆ ಉದಾಹರಣೆಗೆ ವೈಜ್ಞಾನಿಕ ಕಾರಣ ಕೊಡಿ ಅನ್ನುವ ಪ್ರಶ್ನೆ ಉದಾಹರಣೆಗೆ ಸಸ್ಯಾಹಾರಿಗಳ ಕರುಳಿನ ಉದ್ದ ಮಾಂಸಾಹಾರಿಗಳ ಕರುಳಿನ ಉದ್ದಕ್ಕೆ ಹೋಲಿಸಿದರೆ ಜಾಸ್ತಿ ಇರ್ತದೆ ಇದು ವೈಜ್ಞಾನಿಕ ಕಾರಣ ಕೊಡುವಂಥ ಒಂದು ಪ್ರಶ್ನೆ ಜಲಚರ ಜೀವಿಗಳ ಉಸಿರಾಟದ ದರ ನೆಲಜೀವಿಗಳ ಉಸಿರಾಟದ ದರಕ್ಕಿಂತ ವೇಗವಾಗಿರ್ತದೆ ಇದು ಕೂಡ ಹಾಗೆ ವೈಜ್ಞಾನಿಕ ಕಾರಣ ಕೊಡಬಲ್ಲಂತಹ ಪ್ರಶ್ನೆ ಬಾಷ್ಪೀಭವನ ಕ್ರಿಯೆಯು ಸಸ್ಯದೇಹದ ಭಾಗಗಳನ್ನು ತಂಪಾಗಿಡುತ್ತದೆ ಇದಕ್ಕೂ ವೈಜ್ಞಾನಿಕ ಕಾರಣ ಕೊಡ್ಬೋದು ಎಲ್ಲ ಹೇಳಿಕೆಗಳನ್ನು ಕೊಟ್ಟು ಅದಕ್ಕೆ ಸಮನಾದಂಥ ವೈಜ್ಞಾನಿಕ ಕಾರಣಗಳು ಅಥವಾ ಹೇಳಿಕೆಗೆ ಸರಿಯಾದಂಥ ಸಮರ್ಥನೆಗಳು ಅಥವಾ ಹೇಳಿಕೆಗೆ ಸರಿಯಾದಂತಹ ಕಾರಣಗಳು ಇವುಗಳನ್ನು ಗುರುತಿಸಲಿಕ್ಕೆ ಹೇಳಿದಾಗ ಇಂಥ ಪ್ರಶ್ನೆಗಳು ಬರ್ತವೆ ಸೊ ಅಂಥ ಭಾಗಗಳನ್ನು ಪಾಠ ಭಾಗಗಳನ್ನು ಗುರುತಿಟ್ಟುಕೊಂಡು ಆ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅಭ್ಯಾಸ ಮಾಡುವುದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸಬಹುದು ಅಂದುಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಈ ಪ್ರಶ್ನೆ ನೋಡಿ ಚಿತ್ರಾಧಾರಿತ ಪ್ರಶ್ನೆ ಇದು ಜೀವಶಾಸ್ತ್ರದಲ್ಲಿ ಚಿತ್ರವನ್ನು ಆಧರಿಸಿ ಕೊಡುವಂಥ ಪ್ರಶ್ನೆಗಳು ಒಂದು ಅಥವಾ ಎರಡು ಇದ್ದೇ ಇರ್ತದೆ ಈ ಚಿತ್ರದಲ್ಲಿ ಒಂದು ಸಂತಾನೋತ್ಪತ್ತಿಯ ವಿಧಾನವನ್ನು ತೋರಿಸಲಾಗಿದೆ ಈ ಚಿತ್ರದಲ್ಲಿ ತೋರಿಸಿರುವ ಸಂತಾನೋತ್ಪತ್ತಿಯ ವಿಧಾನವೆಂದರೆ ತುಂಡರಿಕೆ ವಿದಳನ ಮೊಗ್ಗುವಿಕೆ ಪುನರುತ್ಪಾದನೆ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಚಿತ್ರ ನಮಗೆ ಸಾಮಾನ್ಯವಾಗಿ ನೋಡಿದ ತಕ್ಷಣ ಗೊತ್ತಾಗ್ತದೆ ಬ್ಯಾಕ್ಟೀರಿಯಾದಲ್ಲಿ ಸಂತಾನೋತ್ಪತ್ತಿಯ ವಿಧಾನ ಇದು ಒಂದು ಬ್ಯಾಕ್ಟೀರಿಯಾ ಎರಡು ಸಮಾನ ಭಾಗಗಳಾಗಿ ವಿಭಜಿಸಲ್ಪಡುವಂಥ ಕ್ರಿಯೆ ಈ ಕ್ರಿಯೆಗೆ ನಾವು ಕರೆಯುವುದು ವಿದಳನ ಅಂತ ಅದರಿಂದ ಬಿ ಆಪ್ಷನ್ ಇದಕ್ಕೆ ಚಿತ್ರ ನೋಡಿ ಅದಕ್ಕೆ ಸರಿಯಾದ ಆಪ್ಷನನ್ನು ಗುರುತಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ ಅಂತ ಒಂದು ಎರಡನೇದು ಇನ್ನೊಂದು ಚಿತ್ರ ಗಮನಿಸಿ ಇಲ್ಲಿ ಕೊಟ್ಟಿರುವ ಹೂವಿನ ಚಿತ್ರವನ್ನು ಗಮನಿಸಿ ಎಕ್ಸ್ ಮತ್ತು ವೈ ಭಾಗಗಳು ಕ್ರಮವಾಗಿ ಒಂದು ಹೂವಿನ ಚಿತ್ರ ರಫ್ ಡಯಾಗ್ರಾಮ್ ಅಲ್ಲಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅದರಲ್ಲಿ ಎರಡು ಭಾಗಗಳನ್ನು ಗುರುತಿಸಿದ್ದಾರೆ ಒಂದು ಎಕ್ಸ್ ಮತ್ತು ಒಂದು ವೈ ಅಂತ ಸೊ ಎಕ್ಸ್ ಮತ್ತು ವೈ ಭಾಗಗಳು ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು ಸೊ ಎರಡೂ ಕೂಡ ಶಲಾಖೆಗೆ ಸಂಬಂಧಪಟ್ಟಂಥ ಭಾಗಗಳು ಈ ಚಿತ್ರವನ್ನು ಮಾದರಿ ಹೂವಿನ ಚಿತ್ರವನ್ನು ಬಿಡಿಸಿದ್ದೇವೆ ನಾವು ಅದರ ಭಾಗಗಳನ್ನು ಗುರುತಿಸಿದ್ದೇವೆ ತರಗತಿಯಲ್ಲಿ ಸೊ ಎಕ್ಸ್ ಅನ್ನುವ ಭಾಗ ಶಲಾಕಾಗ್ರ ವೈ ಅನ್ನುವ ಭಾಗ ಅಂಡಾಶಯವನ್ನು ಸೂಚಿಸುತ್ತದೆ ಶಲಾಖೆಯ ಎರಡು ಭಾಗಗಳು ಆದ್ದರಿಂದ ಇದಕ್ಕೆ ಉತ್ತರ ಡಿ ಅಥವಾ ನಾಲ್ಕನೇದು ಉತ್ತರ ಸುಲಭವಾಗಿ ಗೊತ್ತಾಗಿದೆ ಸೊ ಅದರಿಂದ ಚಿತ್ರದ ಭಾಗಗಳನ್ನು ಅವುಗಳ ಗುರುತಿಸುವಿಕೆಯನ್ನು ನಾವು ಚಿತ್ರ ಕಲಿಯುವಾಗ ಮಾಡಿಕೊಂಡ್ರೆ ಚಿತ್ರಕ್ಕೆ ಆಧಾರಿತ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ಗುರುತಿಸಬಹುದು ಜೀವಶಾಸ್ತ್ರದಲ್ಲಿ ಬಹಳ ಹೇರಳವಾದ ಅವಕಾಶ ಇದೆ ಚಿತ್ರಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳುವುದಕ್ಕೆ ಪತ್ರ ರಂಧ್ರಗಳ ಚಿತ್ರಗಳನ್ನು ನೋಡಿದಿರಿ ಆಮೇಲೆ ಹೃದಯ ಇಮ್ಮಡಿ ಪರಿಚಲನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಾಧಾರಿತ ಪ್ರಶ್ನೆಗಳು ನೆಫ್ರಾನ್ ಮತ್ತು ನ್ಯೂರಾನ್ ರಚನೆಗೆ ಸಂಬಂಧಪಟ್ಟ ಹಾಗೆ ಚಿತ್ರಾಧಾರಿತ ಪ್ರಶ್ನೆಗಳಿರ್ತವೆ ಹೃದಯದ ಕೋಣೆಗಳು ಅದಕ್ಕೆ ಹಾಗೆ ಕೇಳಬಹುದು ಪರಾವರ್ತಿತ ಚಾಪದ ಚಿತ್ರ ಇದೆ ಆಮೇಲೆ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು ಸೊ ಈಗ ತಾನೇ ಬ್ಯಾಕ್ಟೀರಿಯಾದ್ ನೋಡಿದ್ದಾವೆ ಅಮೀಬಾದ ವಿದಳನ ಕ್ರಿಯೆ ಚಿತ್ರ ಇದೆ ಲಶ್ಮೇನಿಯಾದ ವಿದಳನ ಕ್ರಿಯೆ ಚಿತ್ರ ಇದೆ ಆಮೇಲೆ ಮಾನವನ ಸಂತಾನೋತ್ಪತ್ತಿ ಹುಯ್ಯೋದ ಚಿತ್ರವನ್ನು ಆಧರಿಸಿದಂತಹ ಚಿತ್ರಗಳು ಆಮೇಲೆ ಮೆಂಡಲ್ ಪ್ರಯೋಗದ ಬೋರ್ಡ್ ಮೇಲೆ ಕೊಡುವಂಥ ಪ್ರಶ್ನೆಗಳು ಬೀಜ ಮೊಳಕುವಿಕೆ ಮತ್ತು ಪರಾಗನಳಿಕೆಯ ಮಳೆಯುವಿಕೆ ಇದಕ್ಕೆ ಸಂಬಂಧಪಟ್ಟ ಚಿತ್ರಗಳು ಹೀಗೆ ಚಿತ್ರಗಳನ್ನು ಕೊಟ್ಟು ಅವುಗಳ ಭಾಗಗಳನ್ನು ಗುರುತಿಸುವ ಅಥವಾ ಕಾರ್ಯಗಳನ್ನು ಗುರುತಿಸುವ ಪ್ರಶ್ನೆಗಳನ್ನು ಚಿತ್ರಾಧಾರಿತ ಪ್ರಶ್ನೆಗಳನ್ನಾಗಿ ಮಾಡುವಂಥ ಅಥವಾ ಕೇಳುವಂಥ ಅವಕಾಶಗಳು ಜೀವಶಾಸ್ತ್ರದಲ್ಲಿ ತುಂಬ ಇವೆ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಓದಿಯನ್ ಸೊ ಇಲ್ಲಿ ನಾಲ್ಕು ಹೇಳಿಕೆಗಳಿವೆ ಆ ನಾಲ್ಕು ಹೇಳಿಕೆಗಳಲ್ಲಿ ಯಾವ್ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನು ಗುರುತಿಸಬೇಕು ಒಂದಕ್ಕಿಂತ ಹೆಚ್ಚು ಹೇಳಿಕೆಗಳು ಸರಿಯಾಗಿರ್ತವೆ ಉದಾಹರಣೆಗೆ ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯ ಥೈರಾಕ್ಸಿನ್ ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಯೋಡಿನ್ ಕೊರತೆ ಗಳಗಂಡ ರೋಗಕ್ಕೆ ಕಾರಣವಾಗುತ್ತದೆ ಥೈರಾಕ್ಸಿನ್ನಿಂದ ಬೆಳವಣಿಗೆಗೆ ಬೇಕಾದ ಸಮತೋಲನ ಸಿಗುತ್ತದೆ ನಾಲ್ಕು ಹೇಳಿಕೆ ಇದೆ ನಾಲ್ಕು ಕೂಡ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟವು ಇವುಗಳಲ್ಲಿ ಎರಡು ಅಥವಾ ಮೂರು ಹೇಳಿಕೆ ಸರಿಯಾಗಿದೆ ಯಾವುದೆಲ್ಲ ಸರಿಯಾಗಿದೆ ನೋಡುವ ಮೊದಲನೇದು ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ ಅಗತ್ಯ ಸರಿಯಾದ ಹೇಳಿಕೆ ಮೂರನೇದು ಥೈರಾಕ್ಸಿನ್ ತುರ್ತು ಪರಿಸ್ಥಿತಿ ಹಾರ್ಮೋನು ಅಂತ ಇದೆ ಈ ಹೇಳಿಕೆ ತಪ್ಪು ಯಾಕೆಂದರೆ ಥೈರಾಕ್ಸಿನ್ ವ್ಯಕ್ತಿತ್ವದ ಹಾರ್ಮೋನು ಅದು ಬೆಳವಣಿಗೆಗೆ ಬೇಕಾದ ಸಮತೋಲನವನ್ನು ಒದಗಿಸಿ ದೇಹದ ಬೆಳವಣಿಗೆಗೆ ದೇಹದ ಚಯಾಪಚಯ ಕ್ರಿಯೆಯ ಬೆಳವಣಿಗೆಗೆ ಬೇಕಾದಂತಹ ಶಕ್ತಿಯನ್ನು ಕೊಡುತ್ತದೆ ಆದ್ದರಿಂದ ಎರಡನೇ ಆಪ್ಷನ್ ತಪ್ಪಾಗ್ತದೆ ಮೂರನೇದು ಅಯೋಡಿನ್ ಕೊರತೆ ಗಳಗಂಡಕ್ಕೆ ಕಾರಣವಾಗ್ತದೆ ಸರಿಯಾದ ಉತ್ತರ ಮತ್ತು ನಾಲ್ಕನೇದು ಥೈರಾಕ್ಸಿನ್ನಿಂದ ಬೆಳವಣಿಗೆಗೆ ಬೇಕಾದ ಸಮತೋಲನ ಸಿಗುತ್ತದೆ ಇದು ಕೂಡ ಸರಿಯಾಗಿದೆ ಸೊ ಅದರಿಂದ ಒಂದು ಮೂರು ಮತ್ತು ನಾಲ್ಕು ಸಿ ಆಪ್ಷನ್ ಸರಿಯಾದ ಉತ್ತರ ಮೂರು ಸರಿ ಉತ್ತರಗಳು ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ಈ ಹೇಳಿಕೆಗಳಲ್ಲಿವೆ ಸೊ ಇಂಥ ಪ್ರಶ್ನೆಗಳನ್ನು ನಾವು ಜೀವಶಾಸ್ತ್ರದ ಬೇರೆ ಬೇರೆ ಭಾಗಗಳಿಂದ ಪಾಠಗಳಿಂದ ತಗೊಳ್ಬೋದು ಸ್ವಪೋಷಕ ಮತ್ತು ಪರಪೋಷಕಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಹೇಳಿಕೆಗಳನ್ನು ರಚನೆ ಮಾಡಲಿಕ್ಕಾಗ್ತದೆ ಜಠರ ರಸ ಮತ್ತು ಪಿತ್ತರಸ ಎರಡರಲ್ಲೂ ಇರುವಂಥ ಕಿಣ್ವಗಳು ಮತ್ತು ಅವುಗಳ ಘಟಕಗಳು ಬೇರೆ ಬೇರೆ ಅದರ ಮೇಲೆ ಪ್ರಶ್ನೆಗಳನ್ನು ಮಾಡಬಹುದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಇದರ ಮೇಲೆ ಹೇಳಿಕೆಗಳನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ಅಪಧಮನಿಗಳು ಮತ್ತು ಅಭಿಧಮನಿಗಳು ಇವುಗಳಲ್ಲಿ ಸ್ಪಷ್ಟ ವ್ಯತ್ಯಾಸ ಇದೆ ಹೇಳಿಕೆಗಳನ್ನು ತಯಾರು ಮಾಡಬಹುದು ಐದನೇ ರಕ್ತ ಮತ್ತು ದುಗ್ಧರಸ ಇವು ಕೂಡ ಹಾಗೆ ಹೇಳಿಕೆಗಳನ್ನು ತಯಾರಿಸಲಿಕ್ಕೆ ಬಹಳ ಒಳ್ಳೆಯ ಭಾಗ ನರ ವ್ಯವಸ್ಥೆ ಮತ್ತು ಹಾರ್ಮೋನ್ಗಳ ವ್ಯವಸ್ಥೆ ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಮಾನವನ ನಡಿಗೆ ಸೊ ಇವೆಲ್ಲ ವ್ಯತ್ಯಾಸಗಳು ಹೇಳಿಕೆಗಳನ್ನು ರಚಿಸಲಿಕ್ಕೆ ಬಹಳ ಉತ್ತಮವಾದ ಭಾಗಗಳಾಗಿ ಕಂಡುಬರ್ತವೆ ನೈಸರ್ಗಿಕ ಮತ್ತು ಕೃತಕ ಪರಿಸರ ವ್ಯವಸ್ಥೆ ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ತ್ಯಾಜ್ಯಗಳು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಏಕಲಿಂಗಿ ಹೂಗಳು ಮತ್ತು ದಿಲಿಂಗಿ ಹೂಗಳು ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶ ಪರಾಗಸ್ಪರ್ಶ ಮತ್ತು ನಿಷೇಚನ ಸೊ ಇವೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಇವುಗಳ ಮೇಲೆ ಹೇಳಿಕೆಗಳನ್ನು ರಚಿಸಲಿಕ್ಕೆ ಬಹಳ ಸುಲಭವಾಗಿ ಒಗ್ಗಿಕೊಳ್ಳುವಂಥ ಕಾನ್ಸೆಪ್ಟ್ಗಳು ಗಳಿಸಿದ ಮತ್ತು ಅನುವಂಶೀಯ ಗುಣಗಳು ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಮರುಬಳಕೆ ಮತ್ತು ಮರುಚಕ್ರೀಕರಣ ಸೊ ಎಲ್ಲ ಭಾಗಗಳಿಂದ ನಾವು ಬೇಕಾದಷ್ಟು ಹೇಳಿಕೆಗಳನ್ನು ನಾಲ್ಕು ನಾಲ್ಕು ಅಥವಾ ಮೂರು ಮೂರು ಹೇಳಿಕೆಗಳನ್ನು ರೆಡಿ ಮಾಡಿ ಹೇಳಿಕೆಗಳನ್ನು ಗುರುತಿಸುವ ಪ್ರಶ್ನೆಗಳನ್ನು ಮಾಡಲಿಕ್ಕೆ ತುಂಬ ಅವಕಾಶ ಇದೆ ಆದ್ದರಿಂದ ಈ ಭಾಗಗಳನ್ನು ಸರಿಯಾಗಿ ಓದಿಕೊಂಡು ಸ್ಯಾಟ್ಸ್ ಪರೀಕ್ಷೆಗೆ ತಯಾರಾಗಿ ಅನ್ನುವ ಸೂಚನೆ ಕೊಡ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಇದು ಸೀಕ್ವೆನ್ಸ್ ರಿಲೇಟೆಡ್ ಕ್ವೆಶ್ಚನ್ ಅಂದರೆ ಸರಿಯಾದ ಮಾರ್ಗವನ್ನು ತೋರಿಸುವಂಥ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ತೋರಿಸುವಂಥ ಸರಿಯಾದ ಮಾರ್ಗವೆಂದರೆ ಅಂತ ಒಂದು ಪ್ರಶ್ನೆ ಕಾಣ್ತದೆ ಇಲ್ಲಿ ಮಾನವನ ದೇಹದಲ್ಲಿ ರಕ್ತ ಯಾವ ಕೋಣೆಯಿಂದ ಯಾವ ಕೋಣೆಗೆ ಚಲಿಸ್ತದೆ ಅಂತಿಮವಾಗಿ ದೇಹದ ಭಾಗಗಳನ್ನು ಹೇಗೆ ತಲುಪ್ತದೆ ಅನ್ನುವುದನ್ನು ತೋರಿಸ್ತಾ ಇರುವಂಥ ಪ್ರಶ್ನೆ ಇದು ಹೃದಯದ ಚಿತ್ರವನ್ನು ಗಮನಿಸಿ ಈ ಹೃದಯದ ಚಿತ್ರದಲ್ಲಿ ರಕ್ತ ಯಾವ ದಾರಿಯಲ್ಲಿ ಪರಿಚಲಿಸುತ್ತದೆ ಮೊದಲು ರಕ್ತ ದೇಹದ ಭಾಗಗಳಿಂದ ಬಂದು ತುಂಬಿಕೊಳ್ಳುವುದು ಬಲರತ್ಕರಣಕ್ಕೆ ಆಕ್ಸಿಜನ್ ರಹಿತ ರಕ್ತ ಅಲ್ಲಿಂದ ಅದು ಸಂಕುಚಿಸಿದಾಗ ಬಲಹೃತ್ ಕುಕ್ಷಿಗೆ ಕುಕ್ಷಿಯ ಸಂಕುಚನದಿಂದ ಶ್ವಾಸಕೋಶಗಳಿಗೆ ಅಲ್ಲಿ ಅನಿಲಗಳ ವಿನಿಮಯ ಅಲ್ಲಿಂದ ಪುನಃ ಎಡರತ್ಕರಣಕ್ಕೆ ಎಡರತ್ಕರಣ ಸಂಕುಚಿಸಿದಾಗ ಎಡಹತ್ ಕುಕ್ಷಿ ಸಂಕುಚಿಸಿದಾಗ ದೇಹದ ಭಾಗಗಳಿಗೆ ಅಂದರೆ ಬಿ ಇದಕ್ಕೆ ಸರಿಯಾದ ಆಪ್ಷನ್ ಬಲಹತ್ಕರ್ಣದಿಂದ ಕುಕ್ಷಿ ಅಲ್ಲಿಂದ ಶ್ವಾಸಕೋಶಗಳು ಎಡರತ್ಕರಣ ಕುಕ್ಷಿ ಹಾಗೆ ದೇಹದ ಭಾಗಗಳು ಸೊ ಇದು ರಕ್ತ ಪರಿಚಲನೆಯ ಸರಿಯಾದ ಮಾರ್ಗ ಸೊ ಈ ಮಾರ್ಗವನ್ನು ಈ ಸೀಕ್ವೆನ್ಸನ್ನು ಗುರುತಿಸುವಂಥ ಪ್ರಶ್ನೆಗಳು ಜೀವಶಾಸ್ತ್ರದಲ್ಲಿ ಅಥವಾ ಸ್ಯಾಟ್ಸಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳಿರ್ತವೆ ಸೊ ಹಾಗಾಗಿ ಯಾವ್ಯಾವ ಭಾಗಗಳ ಮೇಲೆ ನಾವು ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು ಒಂದು ಜೀರ್ಣನಾಳದ ಮಾರ್ಗ ಜೀರ್ಣನಾಳದಲ್ಲಿ ಆಹಾರ ಯಾವ ಭಾಗಗಳಿಂದ ಚಲಿಸ್ತದೆ ಭಾಗಗಳ ಮೂಲಕ ಚಲಿಸ್ತದೆ ಅಥವಾ ಯಾವ್ಯಾವ ಭಾಗಗಳಲ್ಲಿ ಆಹಾರಕ್ಕೆ ಯಾವ್ಯಾವ ಕಿಣ್ವಗಳು ಸೇರಿಕೊಳ್ತವೆ ಅದನ್ನು ಕೂಡ ಈ ಸೀಕ್ವೆನ್ಸ್ ಕ್ವಶನನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಎರಡನೇದು ಉಸಿರಾಟ ಕ್ರಿಯೆ ಉಸಿರಾಟ ಕ್ರಿಯೆಯಲ್ಲಿ ಯಾವ್ಯಾವ ಉತ್ಪನ್ನಗಳು ಯಾವ್ಯಾವ ಹಂತಗಳಲ್ಲಿ ಉತ್ಪತ್ತಿಯಾಗ್ತವೆ ಅನ್ನುವುದನ್ನು ನಾವು ಸೀಕ್ವೆನ್ಸ್ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇದೆ ಮೂರನೇದು ಪರಾವರ್ತಿತ ಚಾಪ ಪರಾವರ್ತಿತ ಕ್ರಿಯೆಯಲ್ಲಿ ಆವೇಗಗಳು ಚಲಿಸುವ ದಾರಿಗೆ ಪರಾವರ್ತಿತ ಚಾಪ ಅಂತ ಕರೀತೇವೆ ಅಲ್ಲೂ ಕೂಡ ಬೇರೆ ಬೇರೆ ಹಂತಗಳು ಬರ್ತವೆ ನ್ಯೂರಾನ್ ಮೂಲಕ ಆವೇಗಗಳ ಚಲನೆ ಒಂದು ನ್ಯೂರಾನ್ ಮೂಲಕ ಸಂದೇಶಗಳು ಸಾಗುವಾಗ ಯಾವ್ಯಾವ ಭಾಗಗಳನ್ನು ಹಾದು ಹೋಗ್ತವೆ ಮತ್ತು ಐದನೇದು ಕೊನೆಯದಾಗಿ ಆಹಾರ ಸರಪಳಿ ಆಹಾರ ಸರಪಳಿಯಲ್ಲಿ ಯಾವ್ಯಾವ ಭಾಗಗಳು ಯಾವ್ಯಾವ ಪೋಷಣಾ ಸ್ತರಗಳಲ್ಲಿ ಯಾವ್ಯಾವ ಜೀವಿಗಳಿರ್ತವೆ ಇದನ್ನು ಕೂಡ ನಾವು ಸೀಕ್ವೆನ್ಸ್ ಪ್ರಶ್ನೆ ಮಾಡಲಿಕ್ಕೆ ಕೇಳಲಿಕ್ಕೆ ಅವಕಾಶಗಳಿವೆ ಈ ಭಾಗಗಳನ್ನು ಗಮನಿಸಿಕೊಳ್ಳಿ ಅಂತ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬ ಅನುಕ್ರಮದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಸರಿ ತಪ್ಪು ತಿಳಿಸಿ ಸೊ ಇಲ್ಲಿ ವಿಶೇಷ ಏನು ಅಂದರೆ ನಾಲ್ಕು ಹೇಳಿಕೆಗಳಿವೆ ಈ ನಾಲ್ಕು ಹೇಳಿಕೆಗಳಲ್ಲಿ ಯಾವುದೆಲ್ಲ ತಪ್ಪು ಯಾವುದೆಲ್ಲ ಸರಿ ಸರಿಗೆ ಟಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ತಪ್ಪಿಗೆ ಫಾಲ್ಸ್ ಎಫ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಆ ಜೋಡಣೆಯನ್ನು ಆಯ್ಕೆ ಮಾಡ್ಕೋಬೇಕು ನಾವು ಪ್ರಶ್ನೆ ನೋಡಿ ಒಂದನೇದು ಪಿತ್ತರಸವು ಕೊಬ್ಬಿನ ಎಮಲ್ಸೀಕರಣಗೊಳಿಸುತ್ತದೆ ಎರಡನೇದು ಲಾಲಾರಸವು ರಸವು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸುತ್ತದೆ ಮೂರನೇದು ಲೈಪೇಸ್ ಕಿಣ್ವವು ಪ್ರೋಟೀನನ್ನು ವಿಭಜಿಸುತ್ತದೆ ಮತ್ತು ನಾಲ್ಕನೇದು ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕೆಲಸವನ್ನು ಸುಲಭಗೊಳಿಸುತ್ತದೆ ನಾಲ್ಕು ಆಪ್ಷನ್ ಇದೆ ನಾಲ್ಕು ಆಪ್ಷನ್ನಲ್ಲಿ ಮೂರನೇ ಆಪ್ಷನ್ ತಪ್ಪಿದೆ ಲೈಪೇಸ್ ಕಿಣ್ವವು ಪ್ರೋಟೀನನ್ನು ವಿಭಜಿಸುತ್ತದೆ ಈ ಆಪ್ಷನ್ ತಪ್ಪು ಲೈಪೇಸ್ ಕಿಣ್ವ ನೇರವಾಗಿ ಸಂಬಂಧಪಟ್ಟಿರುವಂಥದ್ದು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಅದರಿಂದ ಪ್ರೋಟೀನಿಗೂ ಲೈಪಿಸ್ ಕಿರಣುವಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಒಂದು ಎರಡು ಮತ್ತು ನಾಲ್ಕು ಪಿತ್ತರಸ ಕೊಬ್ಬಿನ ಮಲ್ಸೀಕರಣ ಸರಿಯಾದ ಜೋಡಿ ಲಾಲರಸವು ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತಿಸುತ್ತದೆ ಸರಿ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕೆಲಸ ಮಾಡಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಿಸಿಕೊಡ್ತದೆ ಅದು ಸರಿ ಒಂದು ಮೂರು ಮತ್ತು ನಾಲ್ಕು ಅಂದರೆ ಒಂದನೇದು ಟೀ ಟ್ರೂ ಎರಡನೇದು ಟೀ ಅಂದರೆ ಟ್ರೂ ಮೂರನೇದು ಎಫ್ ಅಂದರೆ ಫಾಲ್ಸ್ ನಾಲ್ಕನೇದು ಟೀ ಅಂದರೆ ಟ್ರೂ ಡಿ ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಎರಡನೇದು ಸರಿ ಇದೆ ಮೂರನೇದು ತಪ್ಪು ಮತ್ತು ನಾಲ್ಕನೇದು ಸರಿ ಇದೆ ಸೊ ಇಂಥ ಪ್ರಶ್ನೆಗಳು ಸರಿ ಅಥವಾ ತಪ್ಪನ್ನು ಗುರುತಿಸುವಂಥ ಪ್ರಶ್ನೆಗಳು ಈ ಅನುಕ್ರಮ ಜೋಡಣೆಯನ್ನು ಆಯ್ಕೆ ಮಾಡುವಂಥ ಪ್ರಶ್ನೆಗಳು ಜೀವಶಾಸ್ತ್ರದಲ್ಲಿರ್ತವೆ ಅದನ್ನು ಗಮನಿಸಿಕೊಳ್ಳಿ ಅಂತ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನೋಡಿ ಮೊದಲನೇ ಎರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಸ್ಥಾನಕ್ಕೆ ಸರಿಯಾದ ಶಬ್ದವನ್ನು ಸೂಚಿಸಿ ಇಂಥ ಪ್ರಶ್ನೆಗಳನ್ನು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇವೆ ಮೊದಲಿನ ಎರಡು ಶಬ್ದಗಳಿಗೆ ಪರಸ್ಪರ ಸಂಬಂಧ ಇದೆ ಆ ಸಂಬಂಧವನ್ನು ನೀವು ಗುರುತಿಸ್ಕೋಬೇಕು ಆಮೇಲೆ ಮೂರನೇ ಪ್ರಶ್ನೆಗೆ ಮೂರನೇ ಶಬ್ದಕ್ಕೆ ಸರಿಯಾದ ಶಬ್ದವನ್ನು ನಾಲ್ಕನೇ ಜಾಗದಲ್ಲಿ ಸೂಚಿಸಬೇಕು ಅಂತ ನಾಲ್ಕು ಆಪ್ಷನ್ ಇದೆ ಪ್ರಶ್ನೆ ನೋಡಿ ಜೀವಶಿಥಿಲೀಯ ಮರ ಜೀವಶಿಥಿಲೀಯವಲ್ಲ ನಾಲ್ಕು ಆಪ್ಷನ್ ಇದೆ ಕಾಗದ ಸಗಣಿ ಪ್ಲಾಸ್ಟಿಕ್ ಮತ್ತು ಹತ್ತಿ ಬಟ್ಟೆ ಜೀವಶಿಥಿಲೀಯ ಅಂದರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತರ್ಥ ಮರ ಜೈವಿಕವಾಗಿ ವಿಘಟನೆಗೊಳಗಾಗ್ತದೆ ಆಪ್ಷನ್ಗಳಲ್ಲಿ ನೋಡಿ ಕಾಗದ ಅದು ಜೈವಿಕವಾಗಿ ವಿಘಟನೆ ಆಗ್ತದೆ ಸಗಣಿ ಜೀವ ಹತ್ತಿ ಬಟ್ಟೆ ಜೀವ ಆದರೆ ಪ್ಲಾಸ್ಟಿಕ್ ಮಾತ್ರ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಲ್ಲ ಆದ್ದರಿಂದ ಅದು ಜೀವ ಪ್ಲಾಸ್ಟಿಕ್ ಆ ಜಾಗದಲ್ಲಿ ಕೂತ್ಕೊಳ್ಳುವಂಥ ಸರಿಯಾದ ಉತ್ತರ ಅನ್ನೋದನ್ನು ಗಮನಿಸಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು